ವಿಶ್ವದ ಅತಿ ದೊಡ್ಡ ಸೇತುವೆ. ನೀವೆಂದು ಕಂಡಿರಲ ದಿಗ್ಭ್ರಮೆ ಮೂಡಿಸೋ ಜೀರೋ ಸ್ಟಾರ್ ಹೋಟೆಲ್. ನೀರಿಗೂ ಸೈ ಮಣ್ಣಿಗೂ ಸೈ ಎನ್ನತ್ತೆ ಈ ವಾಹನ. ಇದೇ ಈ ಕ್ಷಣದ ಸ್ಪೆಷಲ್ ರೀಲ್ ಅಲ್ಲ ರಿಯಲ್. ನಾನು ಕಲ್ಪನಾ. ಗೊತ್ತೇ ಇರುತ್ತೆ, ಅತ್ಯಂತ ಎತ್ತರದ ವಿಶ್ವವಿಖ್ಯಾತ ಟವರ್ ಅಂತಾನೆ ಅದನ್ನ ಕರೆಯಲಾಗುತ್ತೆ. ಆದ್ರೆ ಈಗ ಇಂಡಿಯಾ ಮತ್ತೊಂದು ಐತಿಹಾಸಿಕ ಸಾಧನೆಯತ್ತ ದಾಪುಗಾಲಿಡ್ತಿದೆ. ಐಫೆಲ್ ಟವರ್ಗಿಂತಲೂ ಎತ್ತರವಾಗಿರೋ ಬ್ರಿಡ್ಜ್ ಒಂದನ್ನ ನಿರ್ಮಿಸುತ್ತಿದ್ದಾರೆ. ಅದೀಗ ಹೊಸ ದಾಖಲೆಯನ್ನ ಬರೀತಿದೆ. ಕಾಶ್ಮೀರದ ನಿಸರ್ಗದ ಬೆಡಗಿಗೆ ಎಣೆ ಇಲ್ಲ. ಬೆಟ್ಟ ಗುಡ್ಡ ಕಣಿವೆಗಳ ನಾಡು ಅದು. ಇಂತಹ ನಾಡಲ್ಲಿ ವೈಭವಿಸಲು ಈಗ ಹೊಸದೊಂದು ಪ್ರಾಜೆಕ್ಟ್ ರೆಡಿಯಾಗ್ತಿದೆ. ಅದೀಗ ವಿಶ್ವದ ಗಮನವನ್ನ ತನ್ನತ್ತ ಸೆಳಿತಾ ಇದೆ. ಹಾಗೆ ಗಮನ ಸೆಳೆಯೋಕೆ ಕಾರಣನೂ ಇದೆ. ಮೌಂಟ್ ಎವರೆಸ್ಟ್ ತರ ಕಾಣೋ ಗುಡ್ಡಗಳ ನಡುವಲ್ಲಿ ನದಿ ನೀರಿನ ಕಲರವ. ಆ ಗುಡ್ಡದ ತುದಿಯಲ್ಲಿ ನಿಂತು ಕೆಳಗಡೆ ನೋಡೋಕೂ ಗಟ್ಟಿ ಗುಂಡಿಗೆ ಬೇಕು. ನೋಡಿದ್ರೇನೆ ಭಯ ಹುಟ್ಟಿಸುವಂತಿದೆ ಈ ದೃಶ್ಯ. ಆದ್ರೆ ಈ ಎರಡು ಬೃಹತ್ ಗುಡ್ಡಗಳನ್ನ ಬೆಸೆಯೋಕೆ ಸೇತುವೆ ಕಟ್ಟಿದ್ರೆ ಏನಾಗಬಹುದು? ಸಾಕಪ್ಪ ಸಹವಾಸ ಅಂತ ನಮ್ಮ ನಿಮ್ಮಂತವರು ಉದ್ಗಾರ ತೆಗಿತೀವಿ. ಆದ್ರೆ ಇವೆರಡು ಗುಡ್ಡಗಳಿಗೆ ಕೊಂಡಿ ಎಂಬಂತೆ ಸೇತುವೆಯೊಂದನ್ನ ನಿರ್ಮಿಸಲಾಗ್ತಿದೆ. ಆ ಸೇತುವೆ ಈಗ ಹೊಸ ದಾಖಲೆಯನ್ನ ಬರೀತಿದೆ. ಇದು ಜಗತ್ತಿನ ಅತಿ ಎತ್ತರದ ರೈಲ್ವೆ ಸೇತುವೆ. ವಿಶ್ವವಿಖ್ಯಾತ ಐಫೆಲ್ ಟವರ್ಗಿಂತಲೂ ದೊಡ್ಡದಿದೆ ಭಾರತದ ಸೂಪರ್ ಬ್ರಿಡ್ಜ್. ಇಲ್ಲಿನ ದೃಶ್ಯವನ್ನ ನೋಡಿ, ಇದು ಒಂದ್ಸಲ ಹೌಹಾರುವಂತಹ ವಿಷಯವೇ ಆದ್ರೂ ಇಲ್ಲಿ ಬ್ರಿಡ್ಜ್ ನಿರ್ಮಾಣ ಆಗ್ತಿದೆ ಅನ್ನೋದನ್ನ ನಾವು ನಂಬಲೇಬೇಕು. ಕಾರಣ ಈಗಾಗಲೇ ಐತಿಹಾಸಿಕ ಸೇತುವೆ ನಿರ್ಮಾಣಕ್ಕೆ ಕೈ ಹಾಕ್ಬಿಟ್ಟಿದ್ದಾರೆ ತಂತ್ರಜ್ಞರು. ಈ ಬ್ರಿಡ್ಜ್ ಈಗ ವಿಶ್ವ ದಾಖಲೆಯನ್ನ ಬರೀತಾ ಇದೆ. ಐಫೆಲ್ ಟವರ್ಗಿಂತಲೂ ಎತ್ತರವಿರುವ ಇದು ಇನ್ಮೇಲೆ ಜಗತ್ತಿನ ಅತಿ ಎತ್ತರದ ಸೇತುವೆ ಎನಿಸಲಿದೆ. ಈ ಮೂಲಕ ಚೀನಾ ಹೆಸರಿಗಿದ್ದ ಸುಯಿಬಾಯ್ ರೈಲ್ವೆ ಬ್ರಿಡ್ಜ್ ದಾಖಲೆಯನ್ನ ತನ್ನದಾಗಿಸಿಕೊಳ್ಳಲಿದೆ. ಸೇತುವೆಯ ಉದ್ದ ಬರೋಬ್ಬರಿ 359 ಮೀಟರ್. ಸದ್ಯ ಜಮ್ಮುವಿನಲ್ಲಿ ನಿರ್ಮಾಣವಾಗ್ತಿರೋ ಈ ಬ್ರಿಡ್ಜ್ ಐಫೆಲ್ ಟವರ್ಗಿಂತ 35 ಮೀಟರ್ ಎತ್ತರವಾಗಿದೆ. ಬಹು ಉಪಯೋಗಿ ಈ ವಿಶೇಷ ಸೇತುವೆ ಒಟ್ಟು 359 ಮೀಟರ್ ಉದ್ದ ಹೊಂದಿದ್ದು ಜಮ್ಮು ಕಾಶ್ಮೀರದ ಪ್ರಮುಖ ನಗರಗಳಿಗೆ ಸಂಪರ್ಕ ಕಲ್ಪಿಸಲಿದೆ. ಜಮ್ಮು ಮತ್ತು ಬಾರಾಮುಲ್ಲಾ ಜಿಲ್ಲೆಯ ನಡುವೆ ನಂಟು ಬೆಸಿತಾ ಇರೋ ಈ ಕಮಾನಿನ ಆಕಾರದ ಸೇತುವೆ ಚಿನಾಬ್ ನದಿಯ ಮೇಲೆ ಹಾದು ಹೋಗಲಿದೆ. ಎರಡು ಕಣಿವೆ ನಡುವೆ 359 ಮೀಟರ್ ಉದ್ದ ಹೊಂದಿರುವ ಈ ಬ್ರಿಡ್ಜ್ ಒಟ್ಟು 1.3 ಕಿಲೋಮೀಟರ್ ಉದ್ದವನ್ನ ಹೊಂದಿದೆ. ಈ ಬೃಹತ್ ಯೋಜನೆಗಾಗಿ 1,100 ಕೋಟಿ ವೆಚ್ಚ. ಅತಿ ಎತ್ತರದ ಪ್ರದೇಶದಲ್ಲಿ ಬ್ರಿಡ್ಜ್ ನಿರ್ಮಾಣ ಮಾಡ್ತಿರೋದ್ರಿಂದ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಕೆ ಮಾಡಲಾಗ್ತಿದೆ. ಈ ಬೃಹತ್ ಯೋಜನೆಗೆ ತಗುಲುವ ವೆಚ್ಚ ಬರೋಬ್ಬರಿ 1,100 ಕೋಟಿ. ಕೇವಲ ದಾಖಲೆಗಾಗಿ ಈ ಪಾಟಿ ಹಣ ಸುರಿದ್ರಾ ಇವರು ಅಂತ ಕೇಳಬೇಡಿ. ಚೆನ್ನೈ ನದಿಗೆ ಅಡ್ಡಲಾಗಿ ಈ ಬ್ರಿಡ್ಜ್ ನಿರ್ಮಾಣ ಮಾಡೋದು ಯೂಸ್ಫುಲ್. ಯಾಕೆಂದ್ರೆ ಜಮ್ಮುವಿನಿಂದ ಬಾರಾಮುಲ್ಲಾ ಜಿಲ್ಲೆಗೆ ಪ್ರಯಾಣ ಮಾಡೋಕೆ 12 ಗಂಟೆಗಳ ಕಾಲ ಕ್ರಮಿಸಬೇಕಿತ್ತು.
ಆದರೆ ಈ ಸೇತುವೆಯಿಂದಾಗಿ ಕೇವಲ 6 ಗಂಟೆ ಅವಧಿಯಲ್ಲಿ ರೀಚ್ ಆಗೋಕೆ ಸಾಧ್ಯ. ದುಷ್ಕರ್ಮಿಗಳು ಬಾಂಬ್ ಹಾಕಿದ್ರೂ ಕೂಡ ಸೇತುವೆ ಅಲ್ಲಾಡೋಲ್ಲ. ಸೇತುವೆಯ ಕಂಬಗಳಿಗಿದೆ ಬಾಂಬ್ ಪ್ರೂಫ್ ವ್ಯವಸ್ಥೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ 10 ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಳಲಾಗಿದ್ದು, ಬ್ರಿಡ್ಜ್ ನಿರ್ಮಾಣಕ್ಕಾಗಿ ಒಟ್ಟು 24,000 ಟನ್ ಸ್ಟೀಲ್ ಬಳಕೆ ಮಾಡಲಾಗ್ತಿದೆ. ವಿಶೇಷ ತಂತ್ರಜ್ಞಾನ ಇರೋದ್ರಿಂದ ಈ ಬ್ರಿಡ್ಜ್ ಮೇಲೆ ಉಗ್ರರು ದಾಳಿ ಮಾಡಿದ್ರೂ ಕೂಡ ಯಾವುದೇ ಹಾನಿಯಾಗೋದಿಲ್ಲ. ಜೊತೆಗೆ ಸೇತುವೆಯ ಪ್ರತಿ ಕಂಬಗಳು ಬಾಂಬ್ ಪ್ರೂಫ್ ವ್ಯವಸ್ಥೆಯನ್ನ ಹೊಂದಿವೆ. ಹಾಗೆಯೇ ಬಿರುಗಾಳಿಗೂ ಇದು ಬಗ್ಗೋದಿಲ್ಲ. ಬ್ರಿಡ್ಜ್ಗೆ ಬಳಿಯಲಾಗಿರುವ ಬಣ್ಣ 15 ವರ್ಷಗಳ ತನಕನೂ ಮಾಸೋದಿಲ್ಲ. ಉಗ್ರರ ಬೆದರಿಕೆ ಇದೆಯಾದ್ರೂ ಬ್ರಿಡ್ಜ್ ಸುತ್ತ ಹೈ ಸೆಕ್ಯೂರಿಟಿ ಒದಗಿಸಲಾಗಿದೆ. ದಿನದ 24 ಗಂಟೆಯೂ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಹಗಲಿನ ವೇಳೆ ಅಷ್ಟೇ ಅಲ್ಲದೆ ರಾತ್ರಿ ವೇಳೆಯೂ ಬ್ರಿಡ್ಜ್ ಸುತ್ತಮುತ್ತ ರಕ್ಷಣಾ ಕಾರ್ಯ ಕೈಗೊಂಡ ಹಿನ್ನೆಲೆ ಪ್ರಮುಖ ಕಡೆಗಳಲ್ಲಿ ಸಿಸಿಟಿವಿ ಕಣ್ಗಾವಲು ಇರಿಸಲಾಗಿದ್ದು ಉಗ್ರ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಿದ್ದಾರೆ. ಈ ಸ್ಟೀಲ್ ಬ್ರಿಡ್ಜ್ ಮೇಲೆ ರೈಲುಗಳು ಪ್ರತಿ ಗಂಟೆಗೆ 90 ಕಿಲೋಮೀಟರ್ ವೇಗದಲ್ಲಿ ಚಲಿಸಬಹುದಾಗಿದ್ದು, ಭಾರತೀಯ ರೈಲ್ವೆ ಇಲಾಖೆ ಇದಕ್ಕಾಗಿ ವಿಶೇಷ ಆಸಕ್ತಿ ವಹಿಸಿದೆ. ಇನ್ನೆರಡು ವರ್ಷಗಳಲ್ಲಿ ನಿರ್ಮಾಣದ ಹಂತ ಮುಗಿಯಲಿದ್ದು ಸಾಕಷ್ಟು ಹೈಪ್ ಕ್ರಿಯೇಟ್ ಮಾಡಿದೆ. ಜೊತೆಗೆ ಇದು ದೇಶದ ಕೀರ್ತಿಯನ್ನ ಮತ್ತಷ್ಟು ಹೆಚ್ಚಿಸೋದ್ರಲ್ಲಿ ಎರಡು ಮಾತಿಲ್ಲ. 3-star, 5-star, 7-star ಹೋಟೆಲ್ಗಳನ್ನ ನೀವು ನೋಡಿರ್ತೀರಾ, ಆದ್ರೆ 0-star ಹೋಟೆಲ್ ಬಗ್ಗೆ ನೀವು ಕೇಳಿರ್ಲಿಕ್ಕಿಲ್ಲ. ಸಖತ್ ಥ್ರಿಲ್ ನೀಡೋ ಆ ಸ್ಟೋರಿನ ಹೇಳ್ತೀವಿ ಸ್ಮಾಲ್ ಬ್ರೇಕ್ ನಂತರ.